ಎಲ್ರಿಗೂ ನಮಸ್ಕಾರ ಇಂದ್ರದನೂ ಅಷ್ಟರು ಕೇರ್ಗೆ ಸ್ವಾಗತ ಮೃಗಶಿರ ನಕ್ಷತ್ರ ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿ ಮಂಗಳ ಮೃಗಶಿರ ನಕ್ಷತ್ರದವರು ಸಾಮಾನ್ಯವಾಗಿ ಚಂಚಲ ಸ್ವಭಾವದವರು ಅಂದರೆ ಮನಸ್ಸನ್ನು ಆಗಾಗ ಬದಲಾಯಿಸ್ತಾ ಇರ್ತಾರೆ ಇವರು ಹಣವಂತರು ಆದರೆ ಸ್ವಲ್ಪ ಸ್ವಾರ್ಥ ಇರುತ್ತೆ ನನಗಾಗಿ ಮಾಡಿಕೊಳ್ಬೇಕು ನನಗಾಗಿ ಸ್ವಲ್ಪ ಉಳಿಸ್ಕೊಳ್ಬೇಕು ಇದು ಇವರಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಜೊತೆಗೆ ಇವರು ಉನ್ನತವಾದಂತಹ ಸ್ಥಾನಕ್ಕೆ ಹೋಗ್ತಾರೆ ಆದರೆ ಅರ್ಧ ಆಯಸ್ಸು ಕಳೆದ ನಂತರ ಉನ್ನತ ಮಟ್ಟಕ್ಕೆ ಹೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತು ಇವರು ಸಾಮಾನ್ಯವಾಗಿ ವಿಷಯಗಳನ್ನು ಹುಡುಕಿ ತಿಳಿದುಕೊಳ್ಳೋದ್ರಲ್ಲಿ ಆಸಕ್ತರಾಗಿರ್ತಾರೆ ಸ್ವಲ್ಪ ಕಮ್ಯುನಿಕೇಷನ್ ಇಷ್ಟ ಅಂದರೆ ಹೊಸ ಹೊಸ ಜನರನ್ನ ಭೇಟಿ ಮಾಡೋದು ಹೊಸ ಹೊಸ ಜನರ ಜೊತೆ ಬೆರೆಯೋದು ಇವರಿಗೆ ಇಷ್ಟವಾಗ್ತಾ ಇರುತ್ತೆ ಹಾಗಾದರೆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದಂಥವರ ಆ ಪಾದಗಳು ಈಗ ನಾಲ್ಕು ಪಾದಗಳಿರುತ್ತೆ ಆ ನಾಲ್ಕು ಪಾದಗಳಲ್ಲಿ ಹುಟ್ಟಿದಂಥವರಿಗೆ ಮೊದಲನೇ ಅಕ್ಷರ ಯಾವ ಅಕ್ಷರದಿಂದ ಪ್ರಾರಂಭ ಆಗುತ್ತೆ ಅಂತ ನೋಡೋಣ ಒಂದನೇ ಪಾದದವರು ವಿ ಎರಡನೇ ಪಾದದವರು ಓ ಈ ಎರಡೂ ಪಾದಗಳು ವೃಷಭ ರಾಶಿಗೆ ಸಂಬಂಧಪಟ್ಟಂಥವು ಇದು ಶುಕ್ರನ ಮನೆಯಾಗಿರುವ ಕಾರಣದಿಂದ ಇಲ್ಲಿ ಈ ಎರಡೂ ಪಾದದವರ ಸ್ಥಿತಿ ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನು ಉಳಿದ ಎರಡು ಪಾದಗಳು ಮೂರನೇ ಪಾದದವರು ಕ ನಾಲ್ಕನೇ ಪಾದದವರು ಕಿ ಆದರೆ ಇವೆರಡು ಪಾದಗಳು ಮಿಥುನ ರಾಶಿಗೆ ಸಂಬಂಧಪಟ್ಟಂಥವು ಈ ಎರಡು ಪಾದಗಳವರಿಗೆ ಸ್ವಲ್ಪ ಜೀವನ ಕಷ್ಟಕರವಾಗಿರುತ್ತೆ ಇನ್ನು ಇವರಿಗೆ ಶಾರೀರಿಕವಾಗಿ ಯಾವ ಕಾಯಿಲೆ ಬರ್ಬೋದು ಸ್ವಲ್ಪ ಮುಖಕ್ಕೆ ಸಂಬಂಧಪಟ್ಟಂಥದ್ದು ಗಂಟಲು ಅಥವಾ ಶೋಲ್ಡರು ಶೋಲ್ಡರ್ ಪೇನು ಆ ಥರ ಅಥವಾ ಕಿವಿಗೆ ಏನಾದರೂ ಆಗಾಗ ಸಮಸ್ಯೆ ಕಿವಿಯ ಸಮಸ್ಯೆ ಆಗುವಂಥದ್ದು ತೋಳುಗಳಲ್ಲಿ ನೋವು ಅಥವಾ ಸ್ವಲ್ಪ ಶಕ್ತಿ ಇಲ್ಲ ಅನಿಸೋಂಥದ್ದು ಪಿಂಪಲ್ಸ್ ಆಗ್ತಾ ಇರ್ತವೆ ಗಂಟಲಿನ ಸಮಸ್ಯೆಗಳು ಕಾನ್ಸ್ಟಿಪೇಷನು ಫೆವರ್ ಫಿವರ್ ಆಗ್ತಾ ಇರುತ್ತೆ ಮತ್ತು ಅಲರ್ಜಿ ಸಾಮಾನ್ಯವಾಗಿ ಇವರಿಗೆ ಡಸ್ಟಿಂದ ಅಲರ್ಜಿ ಇರುತ್ತೆ ಅಥವಾ ಏನಾದರೂ ಕಾಸ್ಮೆಟಿಕ್ಸ್ಗಳು ಬದಲಾದರೆ ಇವರಿಗೆ ಸ್ವಲ್ಪ ಅಲರ್ಜಿ ಆಗುತ್ತೆ ಹೀಗೆ ಅಲರ್ಜಿಯ ಯಾವುದಾದ್ರೂ ಒಂದು ನೇಚರ್ ಇವರಲ್ಲಿ ಇರುತ್ತೆ ಮತ್ತು ಇವರು ಆಗಾಗ ಸ್ವಲ್ಪ ಪೆಟ್ ಮಾಡ್ಕೊತಾರೆ ಇನ್ನು ಇವರಿಗೆ ಯಾವ ದೋಷವಿರುತ್ತೆ ಗುರುವಿನ ದೋಷ ಅಂದರೆ ಇವರಿಗೆ ಪ್ರಾರಂಭದಲ್ಲಿ ಗುರು ಹಿರಿಯರ ಮಾರ್ಗದರ್ಶನ ಸಿಗಲ್ಲ ಅಥವಾ ಅಂತಹ ಒಂದು ಒಳ್ಳೆಯ ಮಾರ್ಗದರ್ಶಕರಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ದೂರವಿರುವಂತಹ ಸಂದರ್ಭಗಳು ಇವರಿಗೆ ಬರ್ಬೋದು ಮತ್ತು ಗುರುವಿನ ಒಂದು ಮಾರ್ಗದರ್ಶನ ಇಲ್ಲದೆ ಸ್ವಲ್ಪ ಸಮಯ ಕಷ್ಟದ ಜೀವನವನ್ನು ನಡೆಸಬೇಕಾಗಿ ಬರ್ಬೋದು ಅದಕ್ಕೆ ಇವರು ಗುರು ಹಿರಿಯರು ಮತ್ತು ಉನ್ನತ ಒಂದು ಸ್ಥಾನದಲ್ಲಿ ಅಂದರೆ ಗುರುವಾಗಿ ಉನ್ನತ ಸ್ಥಾನದಲ್ಲಿ ಇರುವಂಥವರಿಗೆ ಇವರು ಗೌರವವನ್ನು ಕೊಡಬೇಕು ಇನ್ನು ಇವರು ಯಾವ ಚಿತ್ರವನ್ನು ತಮ್ಮ ಬಳಿ ಇಟ್ಕೊಳ್ಬೇಕು ಅಂತಂದರೆ ಜಿಂಕೆಯ ಚಿತ್ರವನ್ನು ತಮ್ಮ ಬಳಿ ಇಟ್ಕೊಳ್ಬೇಕು ಕಗ್ಗಲೆ ಅಥವಾ ಕಾದಿರ್ ಮರವನ್ನು ಇವರು ಬೆಳೆಸುವಂಥದ್ದು ಸಾಧ್ಯವಾದರೆ ಇಲ್ಲ ಅಂತಂದರೆ ಅದು ಎಲ್ಲಿ ಇದೆ ಆ ಮರಕ್ಕೆ ಆಗಾಗ ಹೋಗಿ ಸ್ವಲ್ಪ ನೀರನ್ನು ಹಾಕಿ ಅಥವಾ ಏನಾದರೂ ಸೇವೆಯನ್ನು ಸಲ್ಲಿಸಿ ಬರುವಂಥದ್ದು ಉತ್ತಮ ಅಥವಾ ಆ ಮರದ ತೊಗಟೆಯನ್ನಾಗಲಿ ಬೇರನ್ನಾಗಲಿ ತಂದು ತಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಇವರಿಗೆ ಹೆಚ್ಚು ಶಕ್ತಿ ಸ್ಫೂರ್ತಿ ಸಿಗುತ್ತೆ ಜೊತೆಗೆ ಮೃಗಶಿರ ನಕ್ಷತ್ರದವರಿಗೆ ಯಾವ ಯಾವ ನಕ್ಷತ್ರಗಳು ಮಿತ್ರ ಅಥವಾ ಸಾಧನ ತಾರೆ ಅಥವಾ ಪರಮ ಮೈತ್ರಿ ಆಗುತ್ತೆ ಅಥವಾ ಈ ಒಂದು ನಕ್ಷತ್ರಗಳಲ್ಲಿ ಇವರು ಆ ವಿಶೇಷ ಕೆಲಸಗಳನ್ನು ಪ್ರಾರಂಭ ಮಾಡ್ಬೋದು ಈ ವಿಶೇಷ ಒಂದು ನಕ್ಷತ್ರಗಳಲ್ಲಿ ಅವರು ಆ ನಕ್ಷತ್ರದವರನ್ನು ಫ್ರೆಂಡ್ಶಿಪ್ ಬೆಳೆಸ್ಬೋದು ಅಥವಾ ತಮ್ಮ ಒಂದು ಹತ್ತಿರದಲ್ಲಿ ಅವರು ಅಂಥವ್ರನ್ನು ಇಟ್ಕೊಳ್ಳುವಂಥದ್ದು ಅಂದರೆ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದನ್ನು ಮಾಡ್ಬೋದು ಮೈತ್ರಿಯನ್ನು ಬೆಳೆಸ್ಬೋದು ಅದು ಯಾವುದಂದರೆ ಆರಿದ್ರ ಸ್ವಾತಿ ಶತಬಿಷ ಸಂಪತ್ತಾರೆ ಆದರೆ ಪುಷ್ಯ ಅನುರಾಧ ಉತ್ತರ ಭದ್ರ ಕ್ಷೇಮ ತಾರೆ ಮಖ ಮೂಲ ಅಶ್ವಿನಿಯವರಿಗೆ ಸಾಧನ ತಾರೆ ಆದರೆ ಉತ್ತರ ಫಾಲ್ಗುಣಿ ಉತ್ತರಾಷಾಢ ಕೃತಿಕಾ ನಕ್ಷತ್ರಗಳು ಮಿತ್ರ ತಾರೆ ಹಸ್ತ ರೋಹಿಣಿ ಪರಮ ಮೈತ್ರಿ ತಾರೆ ಆಗಿರ್ತವೆ ಈ ರೀತಿ ಇದು ಮೃಗಶಿರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿ ಇನ್ನುಳಿದಂಥ ನಕ್ಷತ್ರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ